ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ಏನು ಇದು ಎಲ್ಲ ರೋಡಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಕೊಂತಾ ಇದ್ದೀರಾ. ಆಕ್ಚುಲಿ ಇವತ್ತು ಅದೇ ಹೇಳದ್ನಲ್ಲ, ಎರಡು ಮೇಲ್ ಇತ್ತಲ್ಲ ಕಣ್ಣೂರು, ಅದಕ್ಕೆ ಫೀಮೇಲ್ ತರಕ್ ಹೋಗಿದೆ. ಹಂಗೆ ಫೀಮೇಲ್ ತಂದಿದ್ದೀನಿ ಕೂಡ. ನನ್ನ ಹತ್ರ ಇಷ್ಟು ದಿನ ಇದ್ದಿದ್ದು ಅದು ಏನಂದ್ರೆ ರೆಡ್ ಫ್ಯಾಕ್ಟರ್ ಪೈನಾಪಲ್ ಕಣ್ಣೂರು ವಿತ್ ಡಿ ಎನ್ ಎ ಇತ್ತು. ಸೊ ಇವತ್ತು ಡಬಲ್ ರೆಡ್ ಫ್ಯಾಕ್ಟರ್ ಪೈನಾಪಲ್ ಕಣ್ಣೂರು ಫೀಮೇಲ್ ನ ತಂದಿದ್ದೀನಿ ಆ ಪೇರ್ಗೆ. ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದಾರೆ, ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಆ ತರ ಕಲರ್ ಇದೆ, ಅದನ್ನ ತಂದಿದ್ದೀನಿ. ನಮ್ಮ ಫ್ರೆಂಡ್ ಹತ್ರನೇ ಇತ್ತು, ಬಂದ್ ತಗೊಂಡೋಗು ಅಂತ ತಗೊಂಡ್ ಬಂದಿದ್ದೀನಿ ಇವಾಗ. ಸೊ ತೋರಿಸ್ತೀನಿ ನಿಮ್ಗೂ ಕೂಡ. ಶುರು ಮಾಡೋಣ ಇವತ್ತಿನ ವ್ಲಾಗು. ಇಲ್ಲಿಂದ ಗಾಡಿ ಓಡಿಸ್ಕೊಂಡ್ಬಂದು ಬಿಸಿಲಲ್ಲಿ ಸಖತ್ ಸುಸ್ತಾಗ್ಬಿಟೈತೆ, ಹಂಗೂ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಇದೆ ಫೀಮೇಲು, ಡಬಲ್ ರೆಡ್ ಇದೆ. ಹೆಂಗೆ ಅಂತಂದ್ರೆ ರೆಡ್ಡಿಷ್ ಹೆವಿ ಆಗಿರುತ್ತೆ. ಜಾತಿ ತೆಗೆದ್ಬಿಟ್ಟು ತೋರಿಸ್ತೀನಿ, ಗೊತ್ತಾಗಲ್ಲ. ಇಲ್ಲ ಅಂದ್ರೆ ನಾರ್ಮಲ್ ಏನಿದೆ ಅದಕ್ಕೆ ಡಬಲ್ ರೆಡ್ ಇದು. ಹಿಂಗೆ ಅಂದ್ರೆ ನೋಡಿ ಇಷ್ಟು ರೆಡ್ ಇದೆ ನೋಡಿದ್ರೆ, ಏನ್ ಸಖತ ಕಾಣ್ತಾ ಇದೆ ರೆಡ್. ಇಲ್ಲೆಲ್ಲ ರೆಡ್ ಇದ್ರೆ ಈ ಕಣ್ಣತ್ರ ಎಲ್ಲ ಏನ್ ಕಾಣ್ತಾ ಇದೆ ರೆಡ್. ಹಂಗಾಗಿ ಇದನ್ನ ಡಬಲ್ ರೆಡ್ ಅಂತ ಕೂಡ ಅಂತಾರೆ. ಪೈನಾಪಲ್ ಕಣ್ಣವ್ರು ಇದು ಫೀಮೇಲು, ಮೇಲ್ ಮನೇಲಿದೆ. ಮೇಲ್ನು ಕೂಡ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ನೋಡ್ಬೋದು ಮೇಲು ಫಿಮೇಲ್ ಎರಡನ್ನೂ ಕೂಡ ಬಿಟ್ಟಿದ್ದೀನಿ. ಅವಾಗಲೇ ಫಿಮೇಲ್ ಅಷ್ಟೇ ಇತ್ತು, ಇವಾಗ ಏವ್ರಿ ಒಳಗಡೆ ಬಂದು ಮೇಲ್ನ ಇದ್ರ ಜೊತೆಗೆ ಬಿಟ್ಟಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಆಗ್ಲಿ ಅಂತ. ಏಕೆಂದ್ರೆ ನೋಡಿ, ಈ ತರ ಬಿಟ್ಟಾಗ ಕಚ್ಚಾಡ್ಲಿಲ್ಲ ಅಂತಂದ್ರೆ 101% ಅವು ಅಡ್ಜಸ್ಟ್ ಆಗ್ಬಿಡ್ತವೆ. ಆತರ ದೊಡ್ಡ ಕೇಜಲ್ಲಿ ನಾವು ಡೈರೆಕ್ಟ್ ಆಗಿ ಬಿಡಬಾರ್ದು. ಇವಾಗ ನನ್ ಬರ್ಡ್ಸ್ ತಂದಲ್ಲ ಹೊಸದು. ಸೊ ಇವಾಗ ಇದ್ರೊಳಗಡೆ ಮೇಲ್ ಇತ್ತು, ಆ ಮೇಲು ಇದ್ರೊಳಗಡೆ ಫಿಮೇಲ್ ಇತ್ತು. ಇದನ್ನ ತೆಗೆದು ಡೈರೆಕ್ಟ್ ಆಗಿ ಅದ್ರೊಳಗಡೆ ಬಿಟ್ಟಿದ್ರೆ ಪಕ್ಕ ಅವೆರಡು ಓಡಾಡ್ಸ್ಕೊಂಡು ಕಚ್ಚಾಡ ಹತ್ರ ಏನಾರ ಆಗೋದು. ಬಟ್ ಈಗಲೇ ನಾನು ಚಿಕ್ಕ ಕೇಜಿಗೆ ಬಿಟ್ಟು ರೆಡಿ ಮಾಡಿದ್ದೀನಿ ಇವ್ರನ್ನ ಕಚ್ಚಾಡಬಾರ್ದು ಅಂತ. ಯಾವ್ದೇ ಕಾರಣಕ್ಕೂ ಹೊಸ ಬರ್ಡ್ ಅಂದ್ಮೇಲೆ ಎಲ್ಲಾದ್ರೂ ಸ್ವಲ್ಪ ಸ್ವಲ್ಪ ಕಚ್ಚಾಡ್ತಾವೆ. ಈ ಸ್ವಲ್ಪನೂ ಕಚ್ಚಾಡಬಾರ್ದು ಅಂದ್ರೆ ಈ ತರ ಒಂದು ಚಿಕ್ಕ ಟ್ರಾವೆಲಿಂಗ್ ಕೇಜಲ್ಲಿ ಕಂಜೆಸ್ಟೆಡ್ ಆಗಿ ಓಕೆ ಒಂದು 1 hour 2 hour ಅಭ್ಯಾಸ ಮಾಡಿಸ್ಬಿಟ್ರೆ ಮತ್ತೆ ನಾವು ನಮ್ಮ ಮಾತು ಕೇಳ್ತವೆ. ಯಾವ್ದೇ ಕಾರಣಕ್ಕೂ ಕಚ್ಚಾಡಲ್ಲ, ಒಟ್ಟಿಗೆ ಇರ್ತವೆ. ನೋಡಿ, ಇದು ನಾನು ಇವಾಗ ತಂದಿರೋದು ಹೈಪರ್ ರೆಡ್ ಫ್ಯಾಕ್ಟರ್ ಪೈನಾಪಲ್ ಕನ್ನೋರು. ನೋಡಿ, ಹೈಪರ್ ರೆಡ್ ಅಂತ ಹೆಂಗೆ ಅಂದ್ರೆ ಜಾಸ್ತಿ ರೆಡ್ ಇದೆ ನೋಡಿ. ಏನ್ ಹೆಂಗಿದೆ ನೋಡಿ ಬರ್ಡ್, ಮೊಬೈಲ್ ಅಲ್ಲಿ ಹೆಂಗ್ ಕಾಣ್ತಿದೆ ಗೊತ್ತಿಲ್ಲ, ರಿಯಲ್ ಆಗಿ ನೋಡಿದ್ರೆ ಮಾತ್ರ ಸಖತ್ತಾಗಿದೆ. ಕಮೆಂಟ್ಸ್ ಮಾಡಿ ಇದ್ರ ಬಗ್ಗೆ, ಯಾವ ತರ ಅನ್ನಿಸ್ತು ಈ ಕನ್ನೂರು, ಈ ಪೈನಾಪಲ್ ಕನ್ನೂರು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬರ್ಡ್ ಕಲರ್ ಹೆಂಗ್ ಇಷ್ಟ ಆಯ್ತಾ ನಿಮ್ಗೆ ಅಂತ. ಇದು ಫೀಮೇಲು, ಮೇಲ್ ತಿರುಗ್ತಾನೆ ಇಲ್ಲ, ಅದ್ರದ್ದು ರೆಡ್ ನಾರ್ಮಲ್ ರೆಡ್ ಫ್ಯಾಕ್ಟರ್ ಪೈನಾಪಲ್ ಕನ್ನೂರು. ಪೈನಾಪಲ್ ಕನ್ನೂರಲ್ಲೇ ಮೂರ್ ತರ ಬರುತ್ತೆ. ಒಂದು ಸಿನಿಮನ್ ಪೈನಾಪಲ್ ಕನ್ನರ್ ಅಂದ್ರೆ ಅದ್ರ ರೆಡ್ಡಿಶ್ ಸ್ವಲ್ಪ ಕಮ್ಮಿ ಇರುತ್ತೆ. ನೆಕ್ಸ್ಟ್ ರೆಡ್ ಫ್ಯಾಕ್ಟರ್ ಪೈನಾಪಲ್ ಕನ್ನರು ನೋಡಿ, ಇಲ್ಲಿ ಇದೆಲ್ಲ ಮೇಲು ಅದು. ಮತ್ತಿನ್ನೊಂದು ಹೈಪರ್ ರೆಡ್ ಅಥವಾ ಡಬಲ್ ರೆಡ್ ಅಂತಾರೆ ಇದು. ಇದಕ್ಕೂ ರೆಡ್ಡಿಶ್ ಬರಲ್ಲ, ಇದೆ ಫೈನಲ್. ಹೈಪರ್ ರೆಡ್ ಫೈನಲ್ ಅಥವಾ ಡಬಲ್ ರೆಡ್ ಅಂತ ಕೆಲವರು ಅಂತಾರೆ, ಕೆಲವರು ಫುಲ್ ರೆಡ್ ಅಂತಾರೆ, ಕೆಲವರು ಹೈಪರ್ ರೆಡ್ ಅಂತಾರೆ. ನಾರ್ಮಲ್ ಆಗಿ ಇದನ್ನ ಹೈಪರ್ ರೆಡ್ ಅಂತಾನೆ ಅನ್ನೋದು. ಆ ಮೇಲ್ ಸಿಗ್ತಾ ಇಲ್ಲ ನಂಗೆ ತೋರ್ಸಕ್ ನಿಮ್ಗೆ ಕಲರು, ಅದು ಬರೀ ರೆಡ್ ಫ್ಯಾಕ್ಟರ್. ನೋಡಿ ನೋಡಿ, ಇವಾಗ ಸಿಕ್ತು ನೋಡಿ, ಅದ್ರ ಕತ್ತತ್ರ ಎಲ್ಲ ಏನ್ ಅಷ್ಟೊಂದು ರೆಡ್ ಇಲ್ಲ, ಬರೀ ಈ ಕೆಳಭಾಗದಲ್ಲಿ ಮಾತ್ರ ರೆಡ್ ಇದೆ. ಅವಾಗ ತೋರಿಸಿದ ಬರ್ಡ್ ಅಲ್ಲಿ ಫುಲ್ ರೆಡ್ಡಿಶ್ ಇತ್ತು, ನೀವೇ ನೋಡಿರ್ತೀರಾ. ಈ ಬರ್ಡ್ಸ್ ಬಗ್ಗೆ ಏನ್ ಅನ್ಸುತ್ತೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸದ್ಯಕ್ಕೆ ಈ ಬರ್ಡ್ ನಮ್ಮ ಸಬ್ಸ್ಕ್ರೈಬರ್ ಒಬ್ರಿಗೆ ಹೋಗ್ತಾ ಇದೆ. ಆಮೇಲೆ ನಾನು ಇದಕ್ಕೆ ನೋಡೋಣ ಮುಂದಿನ ಪ್ಲಾನ್ಸು. ಬಟ್ ಇದು ಬ್ರೀಡಿಂಗ್ ಪೇರು, ಇನ್ನೊಂದು ಸ್ವಲ್ಪ ದಿನದಲ್ಲೇ ಇದು ಬ್ರೀಡ್ ಆಗುತ್ತೆ. ಸೊ ಇದೇ ಕೇಸಲ್ಲೇ ಕಳಿಸ್ಕೊಡ್ತೀನಿ, ನೋಡ್ಬೋದಲ್ಲ ಎಷ್ಟು ಆಕ್ಟಿವ್ ಇದೆ ನೋಡಿ. ನಾನು ಮಾತಾಡ್ತಾ ಇದ್ದಂಗೆ ಅವ್ನು ನಿಲ್ತಾನೆ ಇಲ್ಲ, ಒಂದ್ ಕಡೆ ಕೂರ್ತಾನೆ ಇಲ್ಲ. ನನ್ಗೆ ಆ ವಿಡಿಯೋ ಮಾಡೋಕೋ ಇದು ಮಾಡ್ತಾ ಇಲ್ಲ, ಹಂಗ ಇದು ಮಾಡ್ತಾ ಆಕ್ಟಿವ್ ಇದಾವೆ. ಅವ್ರದ್ದು ಡಿ ಎನ್ ಎ ಕಾಡ್ಕೊಂಡು ನೋಡಿ, ಇಲ್ಲೇ ಇದೆ ಎರಡು ಕೂಡ. ಇದು ಫೀಮೇಲ್ದು ಮತ್ತೆ ಇದು ಮೇಲ್. ಇದು ಇವತ್ತಿನ ಇದೊಂದು ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು ಸಾಕಷ್ಟು ಜನ ಕೇಳಿರೋದು ನನಗೆ, ಹೇಗೆ ಅಂದ್ರೆ ವಾಟ್ಸಪ್ ಎಲ್ಲ ಕೇಳ್ತಾ ಇರ್ತಾರೆ. ಬಟ್ ಕೆಲವರು ನಾನು ನೋಡಿದೀನಿ ರಾಗಿ ಕೂಡ ಹಾಕ್ಬೋದಾ ಬ್ರೋ ಬಜ್ಜೀಸ್ಗೆ ಅಂತ ಕೇಳಿದ್ರೆ, ನಾನ್ ಯಾವತ್ತು ರಾಗಿ ಅಂತೂ ಹಾಕಿಲ್ಲ ಬಜ್ಜೀಸ್ಗೆ ಇಲ್ಲಿವರೆಗೂ. ನಾನು ಒಂದು 12 ವರ್ಷದಿಂದ ನಾನು ಹಾಕಿಲ್ಲ ಯಾವತ್ತು ನಮ್ಮ ಬಜ್ಜೀಸ್ಗೆ. ಸೊ ನೀವೇನಾರ ರಾಗಿ ಕೊಟ್ಟಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಯಾಕಂದ್ರೆ ನಾನು ಒಂದಿಬ್ರು ನೋಡಿದ್ದೆ ರಾಗಿ ಹಾಕ್ತಾ ಇದೀನಿ ಬ್ರೋ ಅಂತ ಹೇಳೋರು, ರಾಗಿ ತಿಂತಾ ಇದೆ ಬರ್ಡ್ಸು ಅಂತ ಬಜ್ಜೀಸು. ಬಟ್ ಹೇಗಿರುತ್ತೆ ಅದ್ರ ಎಫೆಕ್ಟು, ಅದು ಏನಾರ ಒಳ್ಳೇದಾ, ಹಿಂಗೆ ಬರ್ಡ್ಸ್ ಗೆ ಡೈಜೆಷನ್ ಒಳಗಡೆ ಫುಲ್ ಡೈಜೆಸ್ಟ್ ಆಗ್ತಾ ಇದೆಯಾ ಇಲ್ವಾ ಹೇಗೆ ಏನು ಅಂತ ಗೊತ್ತಿಲ್ಲ. ಸೊ ನಾನ್ ಸಜೆಸ್ಟ್ ಮಾಡೋದು ರಾಗಿ ಅಂತ ಹಾಕಕ್ ಹೋಗ್ಬಿಡಿ. ಏನಕ್ಕೆ ಹಾಕ್ತೀರಾ ರಾಗಿ, ನವಣೆನೆ ಸಿಗುತ್ತಲ್ಲ ನವಣೆನೆ ಹಾಕಿ. ನಿಮ್ಗೆ ರಾಗಿ ಹಾಕಿ, ನಾನ್ ರಾಗಿ ಅಂಕೆ ಅಂತ ಹೇಳಲ್ಲ. ನಿಮಗೆ ಯಾರು ಆಗ್ತಾ ಇದ್ರೆ ಅವ್ರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಯಾವ ತರ ಇದೆ ಅಂತ ಅದು ಎಫೆಕ್ಟ್ ಬರ್ಡ್ ಗೆ. ಫುಲ್ ನೀಟ್ ಡೈಜೆಸ್ಟ್ ಆಗ್ತಾ ಇದೆಯಾ, ಜೊತೆಗೆ ಬರ್ಡ್ ಹೆಲ್ದಿ ಆಗಿದೆಯಾ, ಹೇಗೆ ರೆಸ್ಪಾಂಡ್ ಮಾಡ್ತಾ ಇದೆ ಬರ್ಡು
ಅದನ್ನ ನೀವು ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಜೊತೆಗೆ ನಾನು ಯಾವ ತರ ರಾಗಿ ಹಾಕಿ ಅಂತ ಹೇಳಲ್ಲ, ರಾಗಿ ಏನಕ್ಕೆ ಹಾಕ್ತೀರಾ, ಗೋಧಿ ಹಾಕಿ, ಗೋಧಿ ನೆನ್ಸ್ಬಿಟ್ಟು ಹಾಕಿ, ಅದು ಸಾಫ್ಟ್ ಫುಡ್ ಆಗುತ್ತೆ, ಗೋಧಿನ ನೆನ್ಸ್ಬಿಟ್ಟು ಹಾಕಿ. ಆಮೇಲೆ ನವಳೆ ಕೊಡಿ, ನಾರ್ಮಲ್ ಆಗಿ ಮತ್ತೆ ಗ್ರೀನ್ ಫುಡ್ಸ್ ನ ಕೊಡಿ. ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು ಇನ್ನೊಬ್ರು ಕಮೆಂಟ್ ಮಾಡಿರೋದು ಕನ್ನಡ ಮೂವೀಸ್ ಅಪ್ಡೇಟ್ ಅಲ್ಲಿ ಕಮೆಂಟ್ ಮಾಡಿರೋದು, ಬ್ರೋ ನನ್ನ ವರ್ಜಿ ಮರಿ ಹಾಕಿದೆ, ಅದನ್ನ ಎಷ್ಟು ದಿನಕ್ಕೆ ಹ್ಯಾಂಡ್ ಫೀಡಿಂಗ್ ಎತ್ಕೋಬೇಕು ಅಂತ ಕೇಳಿದಾರೆ. ಬ್ರೋ ಹ್ಯಾಂಡ್ ಫೀಡಿಂಗ್ ಎತ್ಕೋಬೇಕು ಅಂತಂದ್ರೆ ನಿಮ್ಮ ಬರ್ಡ್ಸ್ ಗಳು ಫಸ್ಟ್ ಆ ಮರಿ ಫುಲ್ ಹೆಲ್ದಿ ಆಗಿರ್ಬೇಕು. ಹೇಗೆ ಅಂತಂದ್ರೆ ಒಂದ್ ಸ್ವಲ್ಪ ಕೂದಲು ಬಂದಿರಬೇಕು, ಅಂದ್ರೆ ಒಂದ್ ಸ್ವಲ್ಪ ಫೆದರ್ ಗಳು ಬಂದಿರಬೇಕು. ಆತರ ಬಂದಾದ್ಮೇಲೆ ನೀವು ಆ ಬರ್ಡ್ ನ ಹ್ಯಾಂಡ್ ಫೀಡಿಂಗ್ ಎತ್ಕೊಳಕಾಗೋದು. ಬಟ್ ಬರ್ಜೀಸ್ ಅಲ್ಲಿ ಹ್ಯಾಂಡ್ ಫೀಡಿಂಗ್ ಮಾಡಬಹುದು, ಮಾಡಕ್ ಆಗಲ್ಲ ಅಂತ ಅಲ್ಲ, ಹ್ಯಾಂಡ್ ಫೀಡಿಂಗ್ ಫಾರ್ಮುಲ ನಿಮ್ಗೆ ಪೆಟ್ ಶಾಪ್ ಅಲ್ಲೆಲ್ಲ ಸಿಗುತ್ತಲ್ಲ, ಸೊ ಅದನ್ನ ತಂದ್ಬಿಟ್ಟು ನೀವು ಆರಾಮಾಗಿ ಹ್ಯಾಂಡ್ ಫೀಡಿಂಗ್ ಮಾಡಬಹುದು. ಏನಂತಂದ್ರೆ ಒಂದು 15 days, ನಾನ್ ನೋಡಿದಂಗೆ ಒಂದು 15 days ಬಂದ್ಬಿಡುತ್ತೆ, ಹಾಫ್ ಮಂತ್ 15 days ಬಂದ್ಬಿಡುತ್ತೆ ಇದು ಏನದು ಫೆದರ್ಸ್. ಅವಾಗ ನೀವು ಪಿಕ್ ಮಾಡಬಹುದು ಅದನ್ನ ಹ್ಯಾಂಡ್ ಫೀಡಿಂಗ್. ಅದಕ್ಕಿಂತ ಮುಂಚೆನ ತಗೊಂಬೋದು, ಬಟ್ ಸ್ವಲ್ಪ ಬರ್ಜೀಸ್ ಅಲ್ಲಿ ಹ್ಯಾಂಡ್ ಫೀಡಿಂಗ್ ಮಾಡೋದೇ ಒಂದು ಸೂಕ್ಷ್ಮ ಜಾಸ್ತಿ. ಬರ್ಜೀಸ್ ಗಳು ತುಂಬಾ ಸೂಕ್ಷ್ಮ, ಒಂದ್ ಚೂರ ಏನಾದ್ರೂ ಮಿಸ್ಟೇಕ್ ಆಯ್ತು ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಹ್ಯಾಂಡ್ ಫೀಡಿಂಗ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಿ ನೋಡಿದ್ರು ಕಮೆಂಟು ಮತ್ತೆ ಮೆಸೇಜು ಫಿಂಚಸ್ ಬ್ರೀಡಿಂಗ್ ಇನ್ಫಾರ್ಮೇಶನ್, ಫಿಂಚಸ್ ಬ್ರೀಡಿಂಗ್ ಇನ್ಫಾರ್ಮೇಶನ್. ಬ್ರೋ ಫಿಂಚಸ್ ಗೆ ಹೇಗೆ ಅಂತಂದ್ರೆ ಬ್ರೀಡಿಂಗು ಎಷ್ಟು ಈಸಿ ಅಂತಂದ್ರೆ ಬರ್ಜೀಸ್ ಕಿನ್ನ ಈಸಿ ಏನಿಲ್ಲ. ಜಸ್ಟ್ ಓಕೆ, ಈ ತರ ಒಂದು ಬರ್ಜೀಸ್ ಬರ್ಡ್ ಸೌಂಡ್ ಇರೋ ಸೆಟಪ್ ಒಳಗಡೆ ಬಿಡಬೇಕು, ಇಲ್ಲ ಆಗಲ್ಲ ಅಂತಂದ್ರೆ ಒಂದು ಪೀಸ್ಫುಲ್ ಜಾಗದಲ್ಲಿ ಬಿಟ್ಬಿಟ್ರೆ ಸಾಕು ಇವರಿಗೆ. ಏನಿಲ್ಲ, ಒಂದು ನೀರು, ಒಂದು ಊಟ ಮತ್ತೆ ಸ್ವಲ್ಪ ಸೊಪ್ಪು, ಸ್ವಲ್ಪ ಕಾಳುಗಳು ಅವಾಗವಾಗ ಕೊಟ್ಕೊಂಡು ಅದಾದ ನಂತರ ಈ ಬರ್ಡ್ ಗೆ ಮೇಲ್ ಅಂಡ್ ಫಿಮೇಲ್ ಕನ್ಫರ್ಮ್ ಆಗಿ ಇಟ್ಬಿಟ್ಟು ಬಿಟ್ಬಿಟ್ರೆ ಅಡಲ್ಟ್ ಬರ್ಡ್ಸ್ ಗಳನ್ನ ಒಂದು ಮಡಕೆ, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ನಾರು ಏನ್ ಬರುತ್ತೆ ಅದನ್ನ ಕೊಟ್ಬಿಡಿ. ಇದ್ರಲ್ಲಿ ಇಲ್ಲಿ ತೆಂಗಿನಕಾಯಿ ನಾರನ್ನ ಕೆಳಗಡೆ ಹಾಕ್ಬಿಡಿ, ಮಡಕೆಳಗಡೆ ನೀವ್ ಹಾಕಕ್ ಹೋಗ್ಬಿಡಿ, ಕೆಳಗಡೆ ಇಲ್ಲಿ ಹಾಕಿ ಅದೇ ತಗೊಂಡೋಗಿ ಗೂಡು ಕಟ್ಕೊಳತ್ತೆ. ಇಷ್ಟೇ ಬ್ರೀಡಿಂಗು. ಸೊ ಅದನ್ನ ಕೊಟ್ಟಿದ್ರೆ ನೆಸ್ಟಿಂಗ್, ಅದು ಫುಲ್ ನೆಸ್ಟಿಂಗ್ ಬಿಲ್ಡ್ ಮಾಡುತ್ತೆ. ನೆಸ್ಟಿಂಗ್ ಬಿಲ್ಡ್ ಮಾಡಿ ಒಂದು 10 days ಒಳಗಡೆ ಅದು ಅಡ್ಜಸ್ಟ್ ಆಗ್ಬಿಡುತ್ತೆ ಅದ್ರ ಮನೆಗೆ. ಅದಾದ ನಂತರ ಮೊಟ್ಟೆ ಇಕ್ಕಿ ಮಾಮೂಲಿ 18 days ಅಲ್ಲಿ ಮರಿ ಮಾಡುತ್ತೆ. ಸೊ ಅದೇ ತರಾನೇ ಫಿಂಚಸ್ ಇರೋದು. ಇದು ನೋಡಿ, ಒಂದೇ ಫೀಮೇಲ್ ಇರೋದು, ಒಂಟಿ ಸಲಗಿ ಸಲಗ ಹುಡುಗ ಅಲ್ವಾ, ಸಲಗಿ ಅಂತಿರ್ಬೋದೇನೋ. ಒಂದೇ ಒಂದು ನೋಡಿ, ಊಟ ನೀರ್ ಅಂತೂ ಇರಲೇಬೇಕು ಗೈಸ್. ನೋಡಿ, ಇಷ್ಟಾರು ನೀರ್ ಇರಬೇಕು. ನಾನು ಯಾವಾಗ್ಲೂ ಅಷ್ಟಾರು ನೀರ್ ಇಟ್ಟಿರ್ತೀನಿ. ಇವಾಗ ಬೇಸಿಗೆಗಾಲ, ಮೊದ್ಲೇ ನೀರ್ಗಳು ಎಲ್ಲರಿಗೂ ಬರ್ಡ್ಸ್ ಗಳಿಗೆ ಹಾಕಿ, ಎಲ್ಲ ಬರ್ಡ್ಸ್ಗೂ ಹಾಕಿ, ಬರೀ ಬರ್ಜೀಸ್ ನೀವ್ ಮನೇಲಿ ಸಾಕಿತ್ರ ಅಂತಲ್ಲ, ಆಚೆಕಡೆ ಇರೋ ಪ್ರಾಣಿಗಳಿಗೂ ಹಾಕಿ, ಮತ್ತೆ ಪಕ್ಷಿಗಳಿಗೂ ಹಾಕಿ. ಅದೇ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ಏನಂತೀವಿ ಪಾರಿವಾಳಗಳು ಏನಿದಾವೆ, ಕಾಡು ಪಾರಿವಾಳಗಳು, ಅವುಗಳಿಗೆ ತುಂಬಾ ದಾಹ ಇರುತ್ತೆ ಈ ಟೈಮಲ್ಲಿ, ಬೇಸಿಗೆಗಾಲ ಶುರುವಾಗಿದೆ. ಸೊ ಎಲ್ರು ಕೂಡ ನಿಮ್ಮ ಮನೆ ಮೇಲೆ ನಿಮ್ ಕೈಲಾದಷ್ಟು ಅಟ್ಲೀಸ್ಟ್ ಧಾನ್ಯನಾದ್ರೂ ಹಾಕಿ, ಇಲ್ಲಾಂದ್ರೆ ನೀರಾದ್ರೂ ಇಡಿ, ಅದು ಹೊಟ್ಟೆ ಹಸಿನ ನೀಗಿಸ್ಕೊಳ್ಳುತ್ತೆ. ಆಮೇಲೆ ಮಾಮೂಲಿ ಬೀದಿ ನೆಂಗೂ ಕೂಡ ಅದಕ್ಕೂ ನೀರು ಊಟ ಏನಾರು ಹಾಕಿ, ಯಾಕೆಂತಂದ್ರೆ ಇವಾಗ ಬೇಸಿಗೆಗಾಲದಲ್ಲಿ ಮನುಷ್ಯ ಅಂತ ಪ್ರಾಣಿನೇ ಇರಕ್ಕಾಗಲ್ಲ, ಅಷ್ಟು ಸೆಕೆ ಹೊಡೆಯೋ ಟೈಮಲ್ಲಿ ಪಾಪ ಚಿಕ್ಕ ಪುಟ್ಟ ಪ್ರಾಣಿ ಪಕ್ಷಿಗಳು ಅವಾಗೆಲ್ಲರೂ ಕೂಡ ಮನುಷ್ಯ ಒಬ್ಬನೇ ಬದುಕಬಾರ್ದು, ಮನುಷ್ಯನ ಜೊತೆ ಬೇರೆ ಪ್ರಾಣಿಗಳನ್ನು ಕೂಡ ಒಂದು ಊಟ ಹಾಕುವಂತ ಇದಿರಬೇಕು. ಸೊ ಅದೇ ನನ್ನ ಯಾವಾಗ್ಲೂ ಪಾಲಿಸಿ, ಬರೀ ನಾನೊಬ್ನೇ ಊಟ ತಿನ್ನೇ ಸಾಲದು, ನನ್ನಿಂದ ನನ್ನ ಜೊತೆಗೆ ನಮ್ಮ ಪಕ್ಷಿಗಳು ಪ್ರಾಣಿಗಳು ಎಲ್ಲರೂ ಕೂಡ ಊಟ ತಿನ್ಬೇಕು. ಸೊ ಹಂಗಾಗಿ ನಮ್ಮ ಮನೇಲಿ ಬೆಕ್ಕು ನಾಯಿ ಬರ್ಡ್ಸು ಎಲ್ಲ ಸಾಕಿರೋದು. ಸೊ ನೀವು ಯಾರ್ಯಾರೆಲ್ಲ ಏನೇನೆಲ್ಲ ಸಾಕಿದೀರ ನಿಮ್ಮ ಮನೇಲಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಕೆಲವರು ಮೋಟಿವೇಶನ್ ಸಿಗುತ್ತೆ, ಎಷ್ಟೋ ಜನಕ್ಕೆ ಸಾಕ್ಬೇಕು ಅಂತ ಆಸೆ ಇರುತ್ತೆ, ಬರೋ ಆಗ್ತಿರಲ್ಲ, ಬಟ್ ಅವ್ರ ಗೊತ್ತಿರೋರು ಪೇರೆಂಟ್ಸ್ ಅಥವಾ ಏನಾದ್ರು ನೋಡಿದಾಗ ಕಮೆಂಟ್ಸ್ ಅಲ್ಲಿ ಓ ಸಾಕ್ಬೋದು ಸಾಕ್ಬೇಕು ಅಂತ ಅನ್ಸುತ್ತೆ. ಸೊ ನಿಮ್ಮ ಮನೆಯಲ್ಲಿ ಯಾರ್ಯಾರು ವಿಡಿಯೋ ನೋಡ್ತಾ ಇದೀರಾ, ನಿಮ್ಮ ಮನೆಯಲ್ಲಿ ಏನೇನು ಪೆಟ್ಸ್ ಗಳನ್ನ ಸಾಕಿದೀರಾ, ಜೊತೆಗೆ ನಿಮ್ಮ ಮನೇಲಿ ಏನೇನು ಸಾಕಿದೀರಾ, ಒಂದು ಫಿಶ್ ಆಗಿರ್ಲಿ, ಒಂದು ಚಿಕ್ಕ ಬರ್ಡ್ ಆಗಿರ್ಲಿ, ಅಥವಾ ಒಂದು ನಾಯಿ ಮರಿನೇ ಆಗಿರ್ಲಿ, ಅದು ಬ್ರೀಡೋ ಅವೆಲ್ಲ ಬೇಡ, ಒಟ್ಟಿನಲ್ಲಿ ಪ್ರಾಣಿ ಪಕ್ಷಿ ಏನ್ ಸಾಕಿದೀರಾ ಅದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ರವಿಚಂದ್ರನ್ ಅವ್ರು ಕಮೆಂಟ್ ಮಾಡಿರೋದು. ಬ್ರೋ ತುಂಬಾ ಥ್ಯಾಂಕ್ಸ್ ಅಂತ ಕಮೆಂಟ್ ಮಾಡಿದ್ದಾರೆ. ಆಮೇಲೆ ಅವ್ರ ಬರ್ಡ್ ಬಂದ್ಬಿಟ್ಟು ಮೊಟ್ಟೆ ಇಕ್ಕಿದೆ ಎರಡು, ಜೊತೆಗೆ ಎರಡು ಬರ್ಜೀಸ್ ಕೂಡ ಮೊಟ್ಟೆ ಇಕ್ಕಿದೆ, 4 ಮೊಟ್ಟೆ ಇಟ್ಟು 2 ಮರಿ ಮಾಡಿದೆ ಅಂತ ಕೂಡ ಹೇಳಿದ್ರೆ ಖುಷಿ ಖುಷಿಯಿಂದ. ಒಳ್ಳೇದಾಗ್ಲಿ ಬ್ರೋ, ಮರಿಗಳೆಲ್ಲ ದೊಡ್ಡವಾಗ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಕಮೆಂಟ್ ಹೋಗೋಣ. ಬ್ರೋ ನಮ್ಮ ಬ್ರೋ ಮೂಳೆ ಬರ್ಡ್ ಗೆ ಮೂಳೆ ಬಿಟ್ಕೊಂಡಿದೆ ಸೊಲ್ಯೂಷನ್ ಅಂತ ಕೇಳಿದ್ದಾರೆ, ಅಂದ್ರೆ ಸುಕ್ಕ ಅಂತ ಹಾಕಿದ್ದಾರೆ ಇದ್ರಲ್ಲಿ. ಬ್ರೋ ಸುಕ್ಕ ಅದ್ ಯಾವ ತರ ಅಂತಂದ್ರೆ, ಬರ್ಡ್ ಗಳಿಗೆ ಮೂಳೆ ಕುತ್ಕೊಳತ್ತೆ, ಬಟ್ ಮೂಳೆ ಬಿಟ್ಕೊಂಡಿದೆ ಅಂತಂದ್ರೆ ಏನು ಅಂತ ನೀವು ನನಗೆ ವಾಟ್ಸ್ಆಪ್ ಅಲ್ಲಿ ಫೋಟೋ ಕಳಿಸ್ಕೊಡಿ.
ಫೋಟೋ ಅಥವಾ ವಿಡಿಯೋ ಬರ್ಡ್ ಆಕ್ಟಿವಿಟಿ ಯಾವ ತರ ಇದೆ ಅದನ್ನ ನಾನು ಮೆಡಿಸನ್ ನಿಮ್ಗೆ ಹೇಳ್ತೀನಿ. ನೀವು ಕ್ವಶನ್ ನನಗೆ ಅರ್ಥ ಆಗಿಲ್ಲ ಸರಿಯಾಗಿ, ಮೂಳೆ ಬಿಟ್ಕೊಂಡಿದೆ ಅಂತ ಹೇಳ್ತಾ ಇದ್ದೀರಾ. ನೀವು ನನಗೆ ಒಂದ್ಸರಿ ತಿಳಿಸ್ಕೊಡಿ, ವಿಡಿಯೋ ಕಳಿಸಿ ವಾಟ್ಸ್ಆಪ್ ಅಲ್ಲಿ. ಯಾಕೆಂದ್ರೆ ಸುಕ್ಕ ಅಂದ್ರೆ ಬರ್ಡ್ ಗೆ ಈ ಜಾಗದಲ್ಲಿ ಏನಿರುತ್ತೆ, ಶಾರ್ಪ್ ಆಗ್ಬಿಡುತ್ತೆ. ಏನಂತೀವಿ, ಇದು ಬೋನು ಈ ಜಾಗದಲ್ಲಿ ಸೆಂಟರ್ ಜಾಗದಲ್ಲಿ ಅದು ಶಾರ್ಪ್ ಆಗ್ಬಿಡುತ್ತೆ, ಜೊತೆಗೆ ಬರ್ಡ್ ಕೂಡ ಫುಲ್ ವೀಕ್ ಆಗಿ ಕುತ್ಕೊಬಿಡುತ್ತೆ, ಅದನ್ನ ಸುಕ್ಕ ಅನ್ನೋದು. ಸೊ ನೀವು ಮೂಳೆ ಏನೋ ಸಪರೇಟ್ ಆಗಿ ಅಂತ ಹೇಳ್ತಾ ಇದ್ರೆ, ಸೊ ಹಂಗಾಗಿ ನೀವು ಮೆಸೇಜ್ ಮಾಡಿದ್ರು ವಾಟ್ಸ್ಆಪ್ ಅಲ್ಲಿ ವಿತ್ ಫೋಟೋ ಮೆಸೇಜ್ ಮಾಡಿ. ವಾಟ್ಸ್ಆಪ್ ನಂಬರ್ ಆಲ್ರೆಡಿ ಡಿಸ್ಪ್ಲೇ ಆಗಿರುತ್ತೆ ನೀವು ವಿಡಿಯೋ ನೋಡಿದ್ರೆ ಫುಲ್ಲು. ನೆಕ್ಸ್ಟ್ ಕಮೆಂಟ್ ಅದೇ ಸುಹಾಸ್ ಅನ್ನೋರು, ಬ್ರೋ ಆಫ್ರಿಕನ್ ಲವರ್ಸ್ ಫಿಮೇಲ್ ಇಸ್ ನಾಟ್ ಶಿಪ್ಪಿಂಗ್ ಆನ್ ಎಕ್ಸ್ ಅವರ್ ರೀಸನ್ ಸಿಕ್ಸ್ ಲೆಸ್ ಸಿಕ್ಸ್ ಎಗ್ ಆಫ್ಟರ್ ಫೈವ್ ಡೇಸ್ ಬರ್ಡ್ ಲೆಸ್ ಸಿಕ್ಸ್ ಎಗ್ ಆಫ್ಟರ್ ಫೈವ್ ಡೇಸ್ ಏನ ಅರ್ಥ ಆಗಿಲ್ಲ ಬ್ರೋ. ಬರ್ಡ್ ಲೆಸ್ ಸಿಕ್ಸ್ ಡೇ ವಾಟ್ ಈಸ್ ದ ರೀಸನ್ ಬರ್ಡ್ ಲೆಸ್ ಸಿಕ್ಸ್ ಎಗ್ ಆಫ್ಟರ್ ಫೈವ್ ಡೇಸ್ ಅಂತಂದ್ರೆ ಅರ್ಥ ಆಗಿಲ್ಲ. ಮೋಸ್ಟ್ಲಿ ಐದ್ ದಿನ ಆದ್ಮೇಲೆ ಮೊಟ್ಟೆ ಇಟ್ಟಿರ್ಬಹುದು, ಐದ್ ದಿನ ಆದ್ಮೇಲೆ ಆರು ಮೊಟ್ಟೆ ಇಟ್ಟಿದೆ ಅಂತ ಕೇಳಿದರೆ, ಅಂದ್ರೆ ಮೊಟ್ಟೆ ಮೇಲೆ ಕೂರ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಬ್ರೋ. ಅದೇನಕ್ಕೆ ಕಾವು ಕೊಡಲ್ಲ ಅಂತಂದ್ರೆ, ಕೆಲವೊಂದ್ ಟೈಮ್ ಆಫ್ರಿಕನ್ಸ್ ಏನಾದ್ರು ಗಾಬರಿ ಆಗ್ಬಿಟ್ರೆ, ಇವಾಗ ನೀವೇನಾದ್ರು ಡೈಲಿ ಚೆಕ್ ಮಾಡ್ತಾ ಇದೀರಾ ಅಥವಾ ಅದ್ರ ಹತ್ರ ಹಂಗೆ ಹಿಂಗೆ ಆ ಕಡೆ ಈ ಕಡೆ ಓಡಾಡ್ತಾ ಇದೀರಾ, ಅಥವಾ ನಿಮ್ಮನ್ ಬಿಟ್ಟು ಬೇರೆ ಯಾವ್ದಾರ ಹಾರ್ಮ್ಫುಲ್ ಪ್ರಾಣಿ ಒಂದು ಏನದು ಇದೇ ಆಗಿರ್ಬೋದು, ಇಲಿನೇ ಆಗಿರ್ಬೋದು, ಬೆಕ್ಕೆ ಆಗಿರ್ಬೋದು, ನಾಯಿ ಆಗಿರ್ಬೋದು, ಯಾವ್ದೇ ಪ್ರಾಣಿನೂ ಅದ್ರ ಹತ್ರ ಓಡಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಸೊ ಹಂಗಾಗಿ ಅದು ನಿಮ್ಮ ಮೊಟ್ಟೆ ಏನ್ ಇಟ್ಟಿದೆ ಅದಕ್ಕೆ ಕಾವು ಕೊಡ್ತಾ ಇಲ್ಲ ಅದು. ಸೊ ಅದನ್ ಸೊಲ್ಯೂಷನ್ ಏನಂತಂದ್ರೆ, ನೀವು ಅದ್ರ ಹತ್ರ ಹೋಗೋದನ್ನ ನಿಲ್ಲಿಸ್ಬಿಟ್ಟು ಅಥವಾ ಅದ್ರ ಜಾಗನ ಚೇಂಜ್ ಮಾಡಿ. ಈ ಸರಿ ಅದ್ ಮೊಟ್ಟೆ ಕಾವಿ ಕೂತಿಲ್ಲ ಅಂತಂದ್ರೆ ನೀವೇನ್ ಅದನ್ನ ಓಡಬೇಕು ಹೋಗ್ಬೇಡಿ, ಅದಕ್ಕೆ ಬರಬೇಕು ಅದು ಕೂರಕ್ಕೆ. ಮೋಸ್ಟ್ ಪ್ರಾಬಬ್ಲಿ ಇನ್ಫರ್ಟೈಲ್ ಮೊಟ್ಟೆ ಇರೋದ್ರಿಂದನೂ ಕಾವಿ ಕೂರೋದನ್ನ ನಿಲ್ಸಿರ್ಬೋದು, ಅದು ಕೂಡ ಒಂದ್ ಕಾರಣ ಆಗುತ್ತೆ. ಹೇ ಗೈಸ್, ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಸಿಗೋಣ ಗೈಸ್ ಮುಂದಿನ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.